ಆಪರೇಷನ್ ಸಕ್ಸಸ್ ಆಗಿದೆ. ಗಣೇಶ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ಐಸಿಯುಗೆ ಶಿಫ್ಟ್ ಮಾಡಿದೀವಿ, ಪ್ರಜ್ಞೆ ಬಂದ ಮೇಲೆ ವಾರ್ಡ್ ಶಿಫ್ಟ್ ಮಾಡ್ತೀವಿ, ಆದ್ರೆ ಭಯ ಪಡುವಂತದ್ದೇನೂ ಆಗಿಲ್ಲ. ಡಾಕ್ಟರ್, ನಾವು ಇವಾಗ ವಿಕ್ರಾಂತ್ ಅವ್ರನ್ನ ನೋಡ್ಬೋದಾ? ಇಲ್ಲ ಮೇಡಮ್, ಅವ್ರಿಗೆ ಪ್ರಜ್ಞೆ ಬರುವವರೆಗೂ ಯಾರು ನೋಡೋ ಹಾಗಿಲ್ಲ. ವೀಕೆಂಡ್ ನೋಡೋಕೆ ಬಂದಿದ್ದ ನನಗೆ ತುಂಬಾ ಖುಷಿ ಆಯ್ತು. ಅವ್ರಿಗೆ ಯಾಕ್ ಗೌರವ್, ನಾನ್ ಬರಲ್ಲ ಅಂತ ನೀನು ಅನ್ಕೊಂಡ್ಬಿಟ್ಟಿಯಾ? ಮುಖ್ಯಮಂತ್ರಿ ಸರ್ ಇಂಥ ಪರಿಸ್ಥಿತಿಲಿ ಇರೋವಾಗ ನೋಡಕ್ ಬರ್ದೇ ಇರೋಷ್ಟು ಕೆಟ್ಟವಳಲ್ಲ ನಾನು. ಅಯ್ಯೋ, ಅದಕ್ಕೆ ನಾನು ಆರ್ಥದಲ್ಲಿ ಹೇಳಲಿಲ್ಲ. ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ ನನಗೆ ಖಂಡಿತ ಗೊತ್ತಿತ್ತು. ನೀವು ಈ ಮನೆಗೋಸ್ಕರ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಅಣ್ಣನ ಬಗ್ಗೆ ನೀವೆಷ್ಟು ಕಾಳಜಿ ವಹಿಸ್ತೀರಾ ಅಂತಾನು ನನಗೆ ಗೊತ್ತು. ಅದಕ್ಕೆ ಗೌರವ್, ಒಂದ್ ವೇಳೆ ನೀನು ವಿಕ್ರಾಂತ್ ಸರ್ ಅಷ್ಟು ದೊಡ್ಡ ರಿಸ್ಕ್ ಇರೋ ಮಿಷನ್ಗೆ ಹೋಗ್ತಿದ್ದಾರೆ ಅಂತ ಮೆಸೇಜ್ ಮಾಡದೇ ಇದ್ರೆ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಗೌರವ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಳಿದಿರ, ಇನ್ ಯಾರಿಗೆ ಹೇಳಿ? ಅದಕ್ಕೆ ನೀನು ಅವಳಿಗೆ ಮೆಸೇಜ್ ಮಾಡ್ತೀಯ. ಯಾರೋ ಹೇಳಿದ್ರು ನೀನು ಅವಳಿಗೆ ಮೆಸೇಜ್ ಮಾಡೋದಿಕ್ಕೆ? ಯಾರು ಕೇಳಿ ಮೆಸೇಜ್ ಮಾಡಿದೆ? ಯಾಕೆ ಅಂದ್ರೆ ಸ್ಪಂದನಾಥ್ಗೆ ವಿಕ್ಕಿ ಅಣ್ಣನ ಹೆಂಡತಿ, ಅವ್ರಿಗೆ ಅಣ್ಣನ ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಹಕ್ಕು ಇದೆ. ಓಹೋಹೋಹೋ, ಹಕ್ಕಿ ಇದೆಯಾ? ಇವಳನ್ನ ಕರ್ಕೊಂಡ್ಬರೋದಿಕ್ಕೆ ಅಂತ ವಿಕ್ರಾಂತ್ ಗೋಕರ್ಣಕ್ಕೆ ಹೋದಾಗ ಎಂಥ ದೊಡ್ಡ ಮರ್ಯಾದೆ ಮಾಡಿ ಕಳ್ಸಿದ್ದಿ ಇವಳು? ಈಗೆಲ್ಲಿಂದ ಬಂತು ಇವಳಿಗೆ ಗಂಡ ಹೆಂಡತಿ ಅನ್ನೋ ಸಂಬಂಧ? ಆ ಯಾಕೆ ಮಾವ, ನಾನ್ ಯಾಕೆ ಮನೆಯಿಂದ ಆಚೆ ಹೋಗಿದ್ದೆ ಅನ್ನೋದು ಮರ್ತೋಗಿದ್ಯಾ? ಅದಕ್ಕಿಂತ ಹೆಚ್ಚಾಗಿ ಹೇಗ್ ಹೋಗಿದ್ದೆ ಅನ್ನೋದು ನೆನ್ಪಿಲ್ವಾ? ಮರ್ತಿದ್ರೆ ಹೇಳಿ, ನಾನ್ ನೆನ್ಪ್ ಮಾಡ್ತೀನಿ. ಒಂದ್ ಹೆಣ್ಣು ಅನ್ನೋದನ್ನು ನೋಡ್ದೆ ಮಾಡ್ದೆ ಇರೋ ತಪ್ಪಿಗೆ ಅರ್ಧ ರಾತ್ರಿಲಿ ಮನೆಯಿಂದ ಆಚೆ ಹಾಕಿದ್ರಿ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾನ್ ಮತ್ತೆ ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ವಿಕ್ರಾಂತ್ ಸರ್ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ ತಕ್ಷಣ ನನ್ ಮನ್ಸಲ್ಲಿ ಹತ್ಕೊಂಡು ಉರಿತಾ ಇದ್ದಿದ್ ಬೆಂಕಿ ಆರು ಹೋಗತ್ತಾ? ಒಂದೇ ಒಂದು ಕ್ಷಮೆ ನನಗ ಆದ ಅವಮಾನನ ಸರಿ ಮಾಡ್ಬಿಡತ್ತಾ? ನಾನು ಮನುಷ್ಯಳೇ ಮಾವ, ನನಗೂ ಮನ್ಸಿದೆ, ಅದಕ್ಕೂ ನೋವಾಗುತ್ತೆ. ಈ ನೋವೆಲ್ಲ ಮರೆಯಕ್ಕೆ ನನಗೂ ಒಂದ್ ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ. ಸುಮ್ಮನೆ ನಿಂತ್ಕೋ, ಮಾಡಿದ್ದುಂಡ ಮಹಾರಾಯ ಅನ್ನೋ ಹಾಗೆ ನೀನ್ ಮಾಡಿದ್ದಿನ ನೀನ್ ಅನುಭವಿಸ್ತಾ ಇದೀಯ ಅಷ್ಟೇ. ಮಾವ, ನೀವು ನನಗೆ ಸರಿ ತಪ್ಪಿನ ಬಗ್ಗೆ ಪಾಠ ಮಾಡಕ್ ಬರ್ತಿದ್ದೀರಾ? ಒಂದೇ ಒಂದ್ಸಲ ನಿಮ್ ಹಿಸ್ಟ್ರಿ ನೆನಪಿಸ್ಕೊಳ್ಳಿ.
ನೀವು ಅಜಯ್ ಸರ್ಗೆ ಸಾಹಿತ್ಯಂಗೆ ಮಾಡಿರೋ ಅನ್ಯಾಯನ ಒಂದೇ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಆಗ ಪಾಠ ಹೇಳಬೇಕಾ ಅಥವಾ ಪಾಠ ಕಲಿಬೇಕಾ ಅಂತ ನಿಮಗೆ ಅರ್ಥ ಆಗುತ್ತೆ. ಏಯ್, ಮಾವನಿಗೆ ಎದುರುತ್ರ ಕೊಡ್ತಾ ಇದೀಯಾ? ನಿನ್ನನ್ನ ಮನೆಯಿಂದ ಆಚೆ ಹಾಕಿರೋದೇ ವಿಕ್ರಾಂತ್. ಮತ್ತೆ ಯಾವ ಮುಖ ಇಟ್ಕೊಂಡು ವಾಪಸ್ ಬಂದಿದ್ಯಾ? ವೈಶೋಕ, ನಾನು ವಿಕ್ರಾಂತ್ ಸರ್ ಗಂಡ ಹೆಂಡತಿ. ನಮ್ ನಮ್ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೋತೀವಿ. ಮೂಗುದ್ದ ಇದೆ ಅಂತ ಇನ್ನೊಬ್ಬರ ಸಂಬಂಧದಲ್ಲಿ ತೂರ್ಸಕ್ ಬರಬೇಡಿ, ಅದು ನಿಮಗೂ ಒಳ್ಳೇದಲ್ಲ. ವಂದನಾ, ಇವ್ರಗಳ ಜೊತೆ ಎಷ್ಟು ಮಾತಾಡಿದ್ರು ಅಷ್ಟೇನೆ, ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೋಗಿ ವಿಕ್ರಾಂತ ನೋಡ್ಕೊಂಡ್ ಬಾ. ಹೋಗು. ಏಯ್, ನೀನ್ ಯಾರೋ ನಮ್ಮ ಕುಟುಂಬದ ವಿಚಾರದ ತಲೆ ಹಾಕೋದಿಕ್ಕೆ? ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಎಲ್ಲ ಆಗೋದಕ್ಕೆ ಕಾರಣನೇ ನೀನು. ನಮ್ಮನೆ ಹುಡುಗಿ ತಲೆ ಕೆಡಿಸಿ ಈಗೆಲ್ಲ ದೊಡ್ಡದಾಗಿ ಬಂದ್ಬಿಟ್ಟ, ನಮ್ಗೆಲ್ಲ ಬುದ್ಧಿ ಹೇಳೋದು ಹಾಗ ನೋಡು. ನಿಮ್ ಹತ್ರ ಕತೆ ಹೊಡ್ಕೊಂಡು ಕುತ್ಕೊಳ್ಳೋಕೆ ನಮಗ್ ಟೈಮ್ ಇಲ್ಲ. ಹಾಸ್ಪಿಟಲ್ ರೂಲ್ಸ್ ಪ್ರಕಾರ ಇಲ್ಲಿ ಯಾರಾದ್ರೂ ಮೂರ್ ಜನ ಮಾತ್ರ ಇರಕ್ ಸಾಧ್ಯ. ನಾವ್ ಆಲ್ರೆಡಿ ಮೂರ್ ಜನ ಇದ್ದೀವಿ. ಸೊ ನೀವು ವಾಪಸ್ ಹೋಗ್ಬೋದು. ವೈಶೋಕ, ನೀವು ತುಂಬಾ ದುಡುಕಿ ಮಾತಾಡ್ತಿದ್ದೀರಾ. ಆಸ್ಪತ್ರೆ ರೂಲ್ಸ್ ನಿಮಗ್ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪೇಷಂಟ್ ಹೆಂಡತಿ ನಾನೇ ಅಂತ ಅವ್ರಿಗೆ ಗೊತ್ತಾದ್ರೆ ಯಾರೋ ಮೂರನೇ ಹೆಂಗಸಿಗೆ ಇಲ್ಲಿ ಇರಕ್ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು? ಏಯ್, ಯಾರನ್ನೇ ಮೂರನೇ ವ್ಯಕ್ತಿ ಅಂತ ಹೇಳ್ತಾ ಇರೋದ್ ನೀನು? ನಾನು ವಿಕ್ಕಿ ಬೆಸ್ಟ್ ಫ್ರೆಂಡ್, ಗೊತ್ತಾ? ನೀನ್ ಸುಮ್ನೆ ಅರಮ್ಮ ವೈಶ್ಯ. ಏಯ್, ಯಾವ ಸೀಮೆ ಹೆಂಡತಿ ನೀನು? ನಾನು ವಿಕ್ರಾಂತ್ ಅವ್ರ ಅಪ್ಪ, ನಾನಿದ್ದೀನಿ ತಾನೇ ಇಲ್ಲಿ. ಈ ಆಸ್ಪತ್ರೆಯಲ್ಲಿ ಅವನ ಜೊತೆ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾನ್ ತೀರ್ಮಾನ ಮಾಡ್ತೀನಿ. ಹೆಂಡತಿಯಾದ ಮಾತ್ರಕ್ಕೆ ನೀನು ಇಲ್ಲಿ ಇರಬೇಕು ಅನ್ನೋ ರೂಲ್ಸ್ ಏನಿಲ್ಲ. ನಿನಗಿಂತ ಚೆನ್ನಾಗಿ ವಿಕ್ಕಿನ ವಯಸ್ಸು ನೋಡ್ಕೋತಾಳೆ. ನನ್ನ ಮಗ ವಿಕ್ಕಿಗೆ ಹಿಂದೇನು ನಿನ್ನ ಅವಶ್ಯಕತೆ ಇರಲಿಲ್ಲ, ಈಗಲೂ ಇಲ್ಲ, ಮುಂದೇನೂ ಇರಲ್ಲ. ಅರ್ಥ ಆಯ್ತಾ? ಸೊ ಹೊರಡ್ಬೋದು. ಎಕ್ಸ್ಕ್ಯೂಸ್ ಮೀ, ಯಾಕೆ ಹೋಗ್ಬೇಕು? ಸ್ಪಂದನ ಎಲ್ಲಿಗೂ ಹೋಗೋದಿಲ್ಲ. ನಾನು ಒಬ್ಬ ಡಾಕ್ಟರ್. ಅವಳನ್ನ ಹೇಗಿರಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಾನು ಮೊದಲು ವಿಕ್ರಾಂತ್ ಸರ್ನ ನೋಡ್ಬೇಕು. ಗೌರವ್, ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಯಾವುದೇ ಕಾರಣಕ್ಕೂ ವಿಕ್ಕಿನ ನೀನ್ ನೋಡೋ ಹಾಗಿಲ್ಲ, ನಾನ್ ನೋಡಕ್ಕೂ ಬಿಡಲ್ಲ. ಈ ಹುಡುಗಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಕಾಣತ್ತೆ. ಸೆಕ್ಯೂರಿಟಿ ನನ್ನ ಕರೆದು ಆಚೆ ಹಾಕ್ಸೋ. ಮಾವ, ನೀವ್ ಮತ್ತೆ ದುಡುಕ್ ಮಾತಾಡ್ತಿದ್ದೀರ. ಪ್ಲೀಸ್, ಕೆಲವು ಸೂಕ್ಷ್ಮ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಲ್ವಾ ಅಜಯ್ ಸರ್?
ವೈಶೋಕ ಬನ್ನಿ ಡಾಕ್ಟರ್ನ ಕೇಳೋಣ. ನಾನ್ ಹೇಳ್ತೀನಿ ನಾನು ವಿಕ್ರಾಂತ್ ಸರ್ ಹೆಂಡತಿ ಅಂತ. ಅಂಡ್ ನೀವು ಫ್ರೆಂಡಾ? ಓ ಸಾರಿ 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 ಸಾರಿ, ನೀವು ಈ ಫ್ಯಾಮಿಲಿ ಮೆಂಬರೇ ಅಲ್ವಾ? ಅಚ್ಚಿಗೇನ್ ಬಿಡ್ತಾರೋ ಹೆಂಡ್ತಿನ್ ಬಿಡ್ತಾರೋ ಅಂತ ನೋಡೇ ಬಿಡೋಣ. ಆಗ ನಿಮ್ಗೆ ಯಾವ ಪ್ರಾಬ್ಲಮು ಇಲ್ಲ ಅನ್ಸುತ್ತೆ ಅಲ್ವಾ? ಛಿ, ಇಂಥ ಟೈಮಲ್ಲಿ ಏನ್ ಮಾತಾಡ್ತಾ ಇದೀಯ ಅನ್ನೋ ಪ್ರಜ್ಞೆನೂ ಇಲ್ಲ ಅನ್ಸುತ್ತಲ್ಲ ನಿಮ್ಗೆ? ಮಾವ, ಇವಳ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಬಿಡಿ, ಇಲ್ಲಿ ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂತಾನೆ ಬಂದಿದ್ದಾಳೆ ಇವಳು. ಇಲ್ಲಿಂದ ಇವಳು ಈಸಿಯಾಗಿ ಹೋಗಲ್ಲ. ಏನು ನಿಮ್ಗೆ ಇವಾಗ ವಿಕ್ಕಿನ್ ಮೀಟ್ ಮಾಡ್ಬೇಕು ಅಲ್ವಾ? ಪ್ರಜ್ಞೆ ಬಂದ್ಮೇಲೆ ಅವನ ಹತ್ರನೇ ಕೇಳ, ಅವನೇ ಡಿಸೈಡ್ ಮಾಡಿ. ವಿಕ್ಕಿ ಹತ್ರ ನಾನ್ ಇರ್ಬೇಕಾ ಅಥವಾ ನೀನ್ ಇರ್ಬೇಕಾ? ಸರಿಯಾಗಿ ಹೇಳಿದ್ರಿ ವೈಶೋಕ, ಇದನ್ನ ವಿಕ್ರಾಂತ್ ಸರೇ ಡಿಸೈಡ್ ಮಾಡಿ, ಯಾರ್ ಇರ್ಬೇಕು ಯಾರ್ ಇರ್ಬಾರ್ದು ಅಂತ. ನಾನ್ ಇವತ್ತು ಇಲ್ಲಿಂದ ಹೋಗೋಕ್ಕೂ ಮೊದಲು ವಿಕ್ರಾಂತ್ ಸರ್ ನೋಡೇ ಹೋಗ. ಅದನ್ನ ಯಾರ ಕೈಲೂ ತಡಿಯಕ್ಕಾಗಲ್ಲ. ಬಂದನಾ? ಹೋಗು, ಹೋಗ್ ವಿಕ್ರಾಂತ್ನ ನೋಡು. ನಿನ್ನ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ. ಬನ್ನಿ ಅದಕ್ಕೆ ವಿಕ್ಕಿ ಅಣ್ಣನ ಹತ್ರ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾರು ತಡೀತಾರೆ ಅಂತ ನಾನು ನೋಡ್ತೀನಿ. ಬನ್ನಿ ಅದಕ್ಕೆ. ಈ ಕಾಡ್ಕೋಳಿ ಅಜಯ್ ಸಾಹಿತ್ಯನಿಗೆ ಅನ್ಯಾಯ ಆಗಿರೋ ವಿಚಾರ ಅಂತ ಹೇಳುತ್ತಲ್ಲ, ಇವಳಿಗೆ ಹೇಗೆ ಗೊತ್ತಾಯ್ತು ಆ ವಿಚಾರ? ಮಾಡ್ಬಿಟ್ಟೆ.
ದೊಡ್ಡ ರಿಸ್ಕ್ ಇರೋ ಮಿಷನ್ಗೆ ಹೋಗ್ತಿದ್ದೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ದೊಡ್ಡ ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಮ್ಗೆ ಗೊತ್ತಾ, ನಪ್ಪಯ್ಯನೂ ಅಷ್ಟೇ, ಈ ತರ ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ನನಗೆ ಒಂದ್ಸಲ ಕಾಲ್ ಮಾಡ್ತಿದ್ರು. ನೀವು ಇವತ್ತು ಅದೇ ತರ ಕಾಲ್ ಮಾಡಿದ್ರಿ. ಆದ್ರೆ ನಾನ್ ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡ್ಬಿಟ್ಟೆ? ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ ಕಾಲ್ ರಿಸೀವ್ ಮಾಡ್ಬೇಕಿತ್ತು, ನಿಮ್ ಹತ್ರ ಮಾತಾಡ್ಬೇಕಿತ್ತು. ಇಷ್ಟಪಡದೇ ಇರ್ಬೋದು, ಆದ್ರೆ ಇಂಥ ಟೈಮಲ್ಲಿ ನಿಮ್ಮನ್ ಬಿಟ್ಟಿರಕ್ ನನಗೆ ಆಗಲ್ಲ ವಿಕ್ರಾಂತ್ ಸರ್. ನಾನ್ ನಿಮ್ಮನ್ ನೋಡಕ್ ನಾಳೆ ಬಂದೇ ಬರ್ತೀನಿ. ನಿಮ್ ಬಾಯಿಂದರೆ ನೀವ್ ನನ್ನ ಇಲ್ಲೇ ಇರುವಂತ ಹೇಳ್ತೀರ ಇಲ್ವ ಅಂತ ನಾನ್ ಕೇಳ್ಬೇಕು. ನಾನು ಇಲ್ಲೇ ಇರುವಂತ ನೀವು ಹೇಳ್ತೀರಾ ಅಲ್ವಾ? ಅವ್ರ ನನ್ನ ಇಲ್ಲಿರಕ್ ಹೋಗ್ತಾರ ಇಲ್ವಾ ಅಂತ ಕೇಳಕ್ ಬರ್ತೀನಿ. ಒಂದ್ ವೇಳೆ ವಿಕ್ಕಿ ಒಪ್ಪಿಲ್ಲ ಅಂದ್ರೆ ಲೈಫ್ ಅಲ್ಲಿ ಯಾವತ್ತೂ ಅವ್ರನ್ನ ನೋಡಲ್ಲ.
ಅಕ್ಕ. ವಿಕ್ರಾಂತ್ ಸರ್ನ ಕಾಳಜಿ ಮಾಡೋ ಹುಚ್ಚಲ್ವಾ ನಿಮ್ಗೆ? ಇವತ್ತು ರಾತ್ರಿ ಪೂರ್ತಿ ಅವ್ರ ಜೊತೆ ಇದ್ದು ಅವ್ರ ಕಾಳಜಿ ವಹಿಸಿ. ಗೊತ್ತಾ ಅವ್ ವಯಸ್ಸು ಎಷ್ಟು ಕೆಟ್ಟೋಳು ಅಂತ? ಅವಳು ಯಾವಾಗ್ಲೂ ನಿನ್ನಿಂದ ವಿಕ್ಕಿನ ಕಿತ್ಕೊಳಕ್ಕೆ ನೋಡ್ತಾ ಇರ್ತಾಳೆ. ನಾನು ನಾಳೆ ವಿಕ್ರಾಂತ್ ಸರ್ನ ನೋಡಕ್ ಹೋಗ್ತೀನಿ. ವಿಕ್ರಾಂತ್ ಸರ್ ಏನನ್ನ ಅಲ್ಲಿಂದ ಹೊರಟೋಗು ಅಂತ ಹೇಳಿದ್ರೆ ಅದೇ ನಮ್ಮಿಬ್ರು ಕೊನೆ ಭೇಟಿ ಆಗಿರುತ್ತೆ.